ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶವರಾಜ್. ಇದೀಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರವು ವಿದ್ಯುಚ್ಛಕ್ತಿ ಖಾಸಗೀಕರಣ ತೀರ್ಮಾನ ತೆಗೆದುಕೊಂಡಿರುವ ಕ್ರಮದ ವಿರುದ್ಧ 10ನೇ ತಾರೀಕು ಕರ್ನಾಟಕ ರಾಜ್ಯ ರೈತರ ಸಂಘದಿಂದ ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೀಗೆಂದು ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದೇಶದಲ್ಲಿ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ಉದ್ದೇಶವನ್ನ ರೈತರು ವಿರೋಧಿಸುತ್ತಿದ್ದಾರೆ. ಈ ನಿರ್ಧಾರ ತೆಗೆದುಕೊಂಡರೆ ರೈತರಿಗೆ ಬಹಳಷ್ಟು ತೊಂದರೆಯಾಗುತ್ತದೆ. ಅದಕ್ಕಾಗಿ ಈ ತೀರ್ಮಾನ ಕೈಬಿಡಬೇಕು ಎಂದು ಇದೇ ತಿಂಗಳು 10ನೇ ತಾರೀಕು ಹಲವು ಸಂಘಟನೆಗಳು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುತ್ತಿವೆ. ಈ ಹಿನ್ನೆಲೆ ರಾಜ್ಯ ರೈತ ಸಂಘವು ಕೂಡ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ಭಾರತ ಸರ್ಕಾರವು ವಿದ್ಯುತ್ ಶಕ್ತಿ ಖಾಸಗೀಕರಣದ ತೀರ್ಮಾನವನ್ನು ಕೈಗೊಂಡಿದೆ. ಇನ್ನು ಮುಂದೆ ಕಂಪನಿಗಳ ವಿದ್ಯುತ್ ಶಕ್ತಿ ಉತ್ಪಾದನೆ ವಿತರಣೆ ಕಂಪನಿಗಳೇ ನಿರ್ವಹಿಸಲಿವೆ. ಕಂಪನಿಗಳು ಲಾಭವಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡಲು ಅಸಾಧ್ಯ. ಆ ಕಾರಣಕ್ಕೆ ಕೃಷಿ ಪಂಪ್ ಸೆಟ್ ಬಳಕೆದಾರರಿಗೆ ರಿಯಾಯಿತಿಯಲ್ಲಿ ವಿದ್ಯುತ್ ಶಕ್ತಿಯನ್ನು ಬರುವ ದಿನಗಳಲ್ಲಿ ಕೊಡುವುದು ಕನಸಿನ ಮಾತಾಗಲಿದೆ ಎಂದು ತಿಳಿಸಿದರು. ವಿದ್ಯುತ್ ಉತ್ಪಾದನೆಯನ್ನು ಸರ್ಕಾರ ಮಾಡಿರಬಹುದು, ಆದರೆ ಸಂಪರ್ಕವನ್ನ ಮಾಡ್ಕೊಂಡಿದ್ದು ತನ್ನ ಹೆಂಡತಿಯ ಮಾಂಗಲ್ಯ ಸರ ಇರ್ಬೋದು, ಕಿವಿ ಓಲೆ ಇರ್ಬೋದು, ತಗೊಂಡೋಗಿ ಗಿರ್ವಿ ಇಟ್ಟು ಅವತ್ತಿನ ಕಾಲದಲ್ಲಿ ಸಂಪರ್ಕವನ್ನ ಮಾಡ್ಕೊಂಡು ಲೈನ್ಗಳನ್ನ ಮಾಡ್ಕೊಂಡಿದ್ದು. ಆದ್ರೆ ಇವತ್ತು ರೈತನ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂತ ಏನು ಮೀಟರ್ನ ಫಿಕ್ಸ್ ಮಾಡ್ತಕ್ಕಂತ ಒಂದು ಧೋರಣೆ ಇದೆ, ಅದನ್ನ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಹಿಂದೆ ಎಸ್ ಎಂ ಕೃಷ್ಣನ ಸರ್ಕಾರನು ಕೂಡ ಇದೇ ರೀತಿ ಒಂದು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದೇ ರೀತಿ ಒಂದು ನಿರ್ಧಾರವನ್ನ ಮಾಡಿ ಅವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಚಳುವಳಿಯನ್ನು ಮಾಡಿ ಮೀಟರ್ನ ಕಿತ್ತು ರೋಡ್ಗೆ ಹೋದಂತ ಒಂದು ಚಳುವಳಿಯ ಹಿನ್ನೆಲೆಯಲ್ಲಿ ಸರ್ಕಾರ ಅವತ್ತಿನ ಸರ್ಕಾರ ಹಿಂದೆ ಹೋಯಿತು. ಅದರಂತೆ ಇವತ್ತು ಕೂಡ ಈ ಸರ್ಕಾರ ಹಿಂದೆ ಹೋಗಲಿಲ್ಲ ಅಂದ್ರೆ ಇವತ್ತು ಬಹುಸಂಖ್ಯಾತ ರೈತರ ಕಿಂಗಣಿಗೆ ಗುರಿಯಾಗಬೇಕಾಗ್ತದೆ. ಈಗಾಗಲೇ ನೀವು ರೈತ ವಿರುದ್ಧವಾದಂತಹ ಕಾನೂನುಗಳನ್ನ ಜಾರಿಗೆ ತಂದಿದ್ದೀರಿ. ನಮ್ಮ ಕೃಷಿ ಕ್ಷೇತ್ರವನ್ನ ಯಾರೋ ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾಯಿಸುವಂತ ಉದ್ದೇಶ ಇಟ್ಕೊಂಡು ನೀವು ಅವತ್ತು ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದ್ರಿ. ಅದರಲ್ಲಿ ವಿದ್ಯುತ್ ಖಾಸಗೀಕರಣ ಕೂಡ ಒಂದು ಅಂತ ನಮಗೆ ಅರಿವಿದೆ. ಇದನ್ನ ನೀವು ವಾಪಸ್ ತಗೋಬೇಕು. ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಮಂಡ್ಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೋರಾಟ ಇದೆ. ಹಾಗೆ ಕರ್ನಾಟಕ ಸರ್ಕಾರನು ಕೂಡ ಈಗಾಗಲೇ ಇದ್ರ ಬಗ್ಗೆ ಖಾಸಗೀಕರಣ ಮಾಡೋದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನ ತಗೊಂಡು ಕೇಂದ್ರಕ್ಕೆ ಒಂದು ಮನವಿಯನ್ನು ಸಲ್ಲಿಸತಕ್ಕಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿದೆ ಅಂತ ಹೇಳಿ ನಮ್ಗೆ ಅರಿವಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಗ್ ಟಿವಿ, ತುಮಕೂರು. ಒಂದೆಡೆ ಶಾಸಕರು ತಾಲೂಕಿನಲ್ಲಿ ಏನೆಲ್ಲ ಕಾರ್ಯಗಳು ಆಗಬೇಕು, ಇಲ್ಲಿವರೆಗೂ ಆಗಿರುವ ತಪ್ಪುಗಳು ಮತ್ತೆ ಮರುಕಳಿಸಬಾರದು, ಹೀಗಂತ ಚರ್ಚೆ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶಾಸಕರ ಮಾತುಗಳಿಗೆ ಕಿವಿಗೊಡದೆ ಮೊಬೈಲ್ಗಳಲ್ಲಿ ತಲ್ಲೀನವಾಗಿರುವಂತಹ ಅಧಿಕಾರಿಗಳು, ಈ ದೃಶ್ಯ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ಈ ದೃಶ್ಯ ನೋಡಿ. ಇಂದು ಪಾವಗಡದಲ್ಲಿ ನಡೆದ ಕೆಡಿಪಿ ಸಭೆಗೆ ಹಾಜರಾಗುವಂತೆ 40 ಇಲಾಖೆಗಳನ್ನು ಆಮಂತ್ರಿಸಲಾಗಿತ್ತು. ಇದೇ ವೇಳೆ ಶಾಸಕರು ಸಭೆಯ ವೇಳೆ ಮೊಬೈಲ್ ಬಳಸಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದರು. ಕೆಲವು ಅಧಿಕಾರಿಗಳು ಸಭೆಗೆ ಗಮನ ಕೊಡದೆ ಮೊಬೈಲ್ ನೋಡುವುದರಲ್ಲಿ ತಲ್ಲೀನರಾಗಿದ್ದ ದೃಶ್ಯ ಕಂಡುಬಂದಿದೆ. ಕೇವಲ ಬೆರಳೆಣಿಕೆಯಷ್ಟು ಇಲಾಖೆಯು ಸಭೆಗೆ ಹಾಜರಾಗಿದ್ದರು. ಕೋವಿಡ್ ಸಂದರ್ಭದಲ್ಲಿ ಶಾಸಕರ ಕೆಡಿಪಿ ಸಭೆಗೆ, ಪುರಸಭೆಗೆ, ಆರೋಗ್ಯ ಇಲಾಖೆ ತಹಶೀಲ್ದಾರ್, ಕಾರ್ಮಿಕ ಆಹಾರ ಇಲಾಖೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವ್ಯವಸ್ಥಾಪಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಕೈಗಾರಿಕಾ ವಿಸ್ತರಣಾ ಅಧಿಕಾರಿ, ಸಹಾಯಕ ನಿರ್ದೇಶಕ ಮೀನುಗಾರಿಕೆ, ಇತರ ಇಲಾಖೆವಾರು ಅಧಿಕಾರಿಗಳು ಗೈರಾಗಿದ್ದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ 2021-22 ಸಾಲಿನ ಮೊದಲ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ವೆಂಕಟರಮಣಪ್ಪ, ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡಿದ್ದರು. ರಾ ವಾಟರ್ ಕುಡಿಸ್ಬೇಡಿ ಮತ್ತೆ ಸ್ಟಾಪ್ ಮಾಡಿ, ಇಮಿಡಿಯೇಟ್ ಆಗಿ ರಿಪ್ಲೇಸ್ ಮಾಡಿ. ಈಗ ಆಕ್ಷನ್ ಪ್ಲಾನ್ ಸೇರಿಸ್ಕೊಡಿ. 35 ಲ್ಯಾಕ್ ಸೇರಿಸ್ಕೊಂಡಿದ್ದೀವಿ ಸರ್. ಆಯ್ತು, ಇಟ್ಟಿರೋ ಎತ್ತಿರೋ ಸರ್, 35 ಲ್ಯಾಕ್ ಇದೆ. ನೀವು ನಾಟ್ ವರ್ಕಿಂಗ್ ಅದನ್ನೇ ಹೇಳ್ತೀರಾ ಸರ್? ಅದರಲ್ಲಿ ನಮಗೆ ನಡೀತಾ ಇದ್ದಾವೆ, ಪ್ಯೂರಿಫಿಕೇಶನ್ ಆಗ್ತಾ ಇಲ್ಲ ಸರ್ ಸರಿಯಾಗಿ. ಅದನ್ನು ನಾವು ಮೆಂಬ್ರೇನ್ಸ್ ಎಲ್ಲ ಪೂರ್ತಿ ಚೇಂಜ್ ಮಾಡಿ ಅದಕ್ಕೆ ಸರ್ ನಡೀತಾ ಇದ್ದಾವೆ, ಬಟ್ ಮೆಂಬ್ರೇನ್ ಮಂತ್ರಿ ಸೆಕ್ರೆಟರಿ ಅಲ್ಲೇ ಯಾರೋ ಪ್ಲಾಟ್ ಫೇಲ್ ಆಗಕ್ಕೆ ಅವರೇ ಕಾರಣ. ಅದು ಹಿಡಿಬೇಕಾಗುತ್ತೆ. ಇಲಾಖೆವಾರು ಎಷ್ಟು ಹಣ ಬಿಡುಗಡೆ ಆಗಿದೆ,
ಎಷ್ಟು ಖರ್ಚು ಮಾಡಲಾಗಿದೆ, ಇದರ ಬಗ್ಗೆ ಮಾಹಿತಿ ತರದೆ ಸಭೆಗೆ ಬರುತ್ತೀರಾ? ಹೀಗೆಂದರೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ. ಸಹಾಯಕ ಕಾರ್ಯಪಾಲಕರ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ಶುದ್ಧ ನೀರಿನ ಘಟಕಗಳು ಎಷ್ಟು ಕಾರ್ಯನಿರ್ವಹಿಸುತ್ತಿವೆ, ಎಷ್ಟು ದುರಸ್ತಿಗೊಂಡಿವೆ, ಇದರ ಬಗ್ಗೆ ಶಾಸಕರಿಗೆ ಸರಿಯಾದ ಮಾಹಿತಿ ನೀಡದ ಕಾರಣ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಈ ವೇಳೆ ಸಭೆಯಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕ ಕೃಷ್ಣಮೂರ್ತಿ ಹಾಗೂ ಅತಿಕ್ ಅಹಮದ್, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಶಿವರಾಜಯ್ಯ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಚಿಂತಾಮಣಿ ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು, ದಲ್ಲಾಳಿಗಳು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಜನಸಾಮಾನ್ಯರಿಂದ ಹಣ ಲೂಟಿ ಮಾಡ್ತಾ ಇದ್ದಾರೆ, ಹೇಗೆಂದು ನಗರಸಭೆ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಆರೋಪ ಮಾಡಿದ್ದಾರೆ. ನಗರದ ಕೆಲವೊಂದು ವಾರ್ಡ್ಗಳ ಜನ ಸುಮಾರು 2 ವರ್ಷಗಳ ಹಿಂದೆ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಿದ್ದರು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸದೇ ಇರುವ ಕಾರಣ ಮೊಹಮ್ಮದ್ ಶಫೀಕ್ ಪೌರಾಯುಕ್ತರ ಕಚೇರಿಗೆ ಬಂದು ಅಧಿಕಾರಿಗಳ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ನಗರಸಭೆಯ ಪೌರಾಯುಕ್ತರಾದ ಚೇತನ್ ಕೊಳವೀರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ತೊಂದರೆ ಆಗ್ತಾ ಇಲ್ಲ, ಪಬ್ಲಿಕ್ ಹೇಳಿದ್ರೆ ಅದಕ್ಕೆ ನಾವೇನ್ ಬೇಕೋ ಅದಕ್ಕೆ ಸಹಕರಿಸೋಣ, ಅದನ್ನ ಸರಿಪಡಿಸ್ಕೊಡೋಣ. ಇವಾಗ ಮುಖಂಡರಾಗಿ ನಿಮ್ ಜವಾಬ್ದಾರಿ ಏನು ಇರುತ್ತಲ್ವ, ಏನೋ ಒಂದು ಸರ್ಕಾರಿ ವ್ಯವಸ್ಥೆಯುತವಾಗಿ ಮಾಡ್ತಾ ಇದಾರಪ್ಪ, ಪ್ರೆಸಿಡೆಂಟು ಕೌನ್ಸಿಲರ್ಸ್ ಎಲ್ಲ ಸೇರಿ ಮಾಡೋಣ ಅನ್ನೋ ಉದ್ದೇಶ ಇರಬೇಕು. ಅದನ್ನ ಬಿಟ್ಟು ಬಂದ್ಬಿಟ್ಟು ಅದಕ್ಕೆ ಒಂದು ಅಡಚಣೆ ಮಾಡೋದು ಇದು ಯಾವ ಒಳ್ಳೇದಲ್ಲ ಅನಿಸುತ್ತೆ ನನಗೆ. ಅದೇ ನಿಟ್ಟಿನಲ್ಲಿ ಇವಾಗ ಒಬ್ಬರು ಕೌನ್ಸಿಲರ್ ಬಂದರು, ಅವರು ಅಧಿಕಾರಿಗಳ ಹತ್ರನೇ ಹೋಗಿ ಕುತ್ಕೊಂಡಿದ್ದಾರೆ, ಫೈಲ್ಸ್ ಎತ್ಕೊಳ್ತಾ ಇದ್ದಾರೆ, ಇದು ಮಾಡಯ್ಯ ಇದು ಏನು ಅಂತ ಕೇಳಿ. ಪಬ್ಲಿಕ್ ಇವ್ರಿಗೆ ಬಂದಿದ್ರಲ್ಲಿ ಕೇಳಿ ಸರ್, ಅಧಿಕಾರಿಗಳಿದೆ, ನಿಮ್ಗೆ ಏನು ಡೌಟ್ ಬೇಕು ಕ್ಲಿಯರ್ ಮಾಡ್ಕೊಳ್ಳಿ, ಕಮಿಷನರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಕ್ಲಿಯರ್ ಮಾಡ್ಕೊಳ್ಳಿ, ನಿಮಗೆ ಮುಖಂಡರ ಬೇಕಾ? ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದಲ್ಲಾಳಿಗಳು ಹಣ ವಸೂಲಿ ಮಾಡುತ್ತಿರುವ ಎಲ್ಲ ದಾಖಲಾತಿಗಳು ನನ್ನ ಬಳಿ ಇವೆ, ಇದನ್ನ ಕುರಿತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ನೀಡುತ್ತೇನೆ ಎಂದು ದಲ್ಲಾಳಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಲ್ಲದೆ, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ದಲ್ಲಾಳಿಗಳಿಗೆ ಕಡಿವಾಣ ಹಾಕದಿದ್ದರೆ ಉಗ್ರ ಹೋರಾಟವನ್ನ ನಡೆಸುತ್ತೇನೆ ಎಂದು ಹೇಳಿದರು. ಹಿಂದಿನ ಶುಕ್ರವಾರ ಈ ಖಾತೆ ಮತ್ತು ಈ ಆಸ್ತಿ ವಿಚಾರವಾಗಿ ನಾನು ನನ್ನ ಧ್ವನಿಯನ್ನು ಎತ್ತಿದ್ದೆ. ನಮ್ಮ ಚಿಂತಾಮಣಿ ಜನರಿಗೆ ಏನೇ ತೊಂದರೆ ಬರಲಿ ನಾವು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅಂತ ಹೇಳಿದೆ. ನಾನು ನುಡಿದಂತೆ ನಡ್ಕೊಂಡಿದ್ದೀನಿ. ಇವತ್ತು ಚಿಂತಾಮಣಿ ಜನರಿಗೆ ಒಳ್ಳೇದಾಗಬೇಕಂತ ಇಡೀ ನಮ್ಮ ನಗರಸಭೆ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಖಾತಾ ಅದಾಲತ್ ಮಾಡಿ ಅಂತ ನಾನು ಹೇಳಿದ್ದೆ. ಇವತ್ತು ಖಾತಾ ಅದಾಲತ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿತು ಕೇಳ್ಕೊತೀನಿ ಚಿಂತಾಮಣಿ ಜನತೆ ಹತ್ರ, ಯಾವುದೇ ಕಾರಣಕ್ಕೂ ದಲ್ಲಾಳಿಗಳು ಕಳಿಸ್ಬೇಡ್ರಿ. ನೀವೇನಿದ್ರು ನೇರ ಇರಿ. ನಿಮ್ಮ ಮುಖಾಂತರ ಇವತ್ತು ಯಾರು ಅರ್ಜಿದಾರರು ಇದ್ದಾರೋ ಆ ಅರ್ಜಿದಾರರ ಮುಖಾಂತರನೇ ಅಲ್ಲಿ ಹೋಗಬೇಕಾಗಿರುವಂಥದ್ದು, ಅಥವಾ ಅವರು ಸಂಬಂಧಿಕರು ಬ್ಲಡ್ ರಿಲೇಷನ್ ಯಾರಿದ್ದಾರೋ ಅವ್ರು ಹೋಗಬೇಕು, ಅವ್ರ ಕೆಲಸಗಳನ್ನ ಮಾಡಿಸ್ಕೋಬೇಕು. ಅಲ್ಲಿ ನೋಡ್ತಾ ಇದ್ರೆ ಈಗ ತಕ್ಷಣ ನೋಡಿದೆ ನಾನು, ನೋಡಿದ್ರೆ ಸ್ವಲ್ಪ ಬೇಜಾರಾಯಿತು. ಬರೀ ದಲ್ಲಾಳಿಗಳು ಆಗಿದ್ದಾರೆ ಅಲ್ಲಿ, ದಲ್ಲಾಳಿಗಳ ಕೇಂದ್ರ ಬಿಂದು ನಮ್ಮ ನಗರಸಭೆ ಚಿಂತಾಮಣಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ಗೆ ಯಾರನ್ನ ಮಾತಾಡಿದ್ರೆ ಸಿ ಸಿ ಕ್ಯಾಮ್ರಾಸ್ ಇದೆ, ಅದ್ರಲ್ಲಿ ತೋರಿಸ್ತೀನಿ ಯಾರು ಏನೇನು ಮಾಡಿದ್ದಾರೆ ಅಂತ. ನೇರ ಎಲ್ಲ ತೋರಿಸ್ತೀನಿ, ಎಷ್ಟು ಫೈಲ್ಸ್ಗಳು ಇಟ್ಕೊಂಡು ಬರ್ತಾರೆ, ಎಷ್ಟು ಫೈಲ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಖಾತಾ ಅದಾಲತ್ತಲ್ಲಿ ಪಾರ್ಟಿಗಳು ಹೋಗ್ತಾ ಇದ್ದಾರಾ ಅಥವಾ ಈ ದಲ್ಲಾಳಿಗಳು ಹೋಗ್ತಾ ಇದ್ದಾರಾ ಅಂತ ತಾವು ನೋಡ್ಬೋದು, ಗಮನಿಸ್ಬೋದು. ಸಿ ಸಿ ಕ್ಯಾಮ್ರಾಸ್ ಇದೆ, ನಾನು 101 ಹೇಳ್ಬೋದು, ಆದರೆ ಸತ್ಯಾಂಶ ಸಿ ಸಿ ಕ್ಯಾಮ್ರಾಸ್ ಇದೆ, ಅದು ಹೇಳ್ತೀನಿ, ನಾನು ಮಾಡ್ತೀನಿ. ಆ ದಲ್ಲಾಳಿಗಳಿಗೂ ನಾನೆಲ್ಲೋ ದೂರು ಕೊಡಬೇಕಲ್ಲಿ ಕೊಟ್ಟಿದ್ದೀನಿ, ಅವ್ರ ಜೀವನಗಳನ್ನ ಹಾಳು ಮಾಡ್ಕೊಳ್ತಾರೆ. ಎ ಸಿ ಬಿಗೆ ದೂರು ಕೊಡ್ತಾ ಇದ್ದೀನಿ, ಈಗ ನೇರವಾಗಿ ಹೇಳ್ತಾ ಇದ್ದೀನಿ, ಎ ಸಿ ಬಿಗೆ ದೂರು ಕೊಡ್ತಾ ಇದ್ದೀನಿ, ಅದು ಕಂಪ್ಲೇಂಟ್ ಸಮೇತ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ ನಿಮ್ಮ ಮುಂದೆ. ಇನ್ನು ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ನಗರಸಭೆ ಆಡಳಿತ ಮಂಡಳಿ ಅಥವಾ ಶಾಸಕರು ಯಾರ ಹಿಡಿತದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ನಗರಸಭೆಯ ಆಡಳಿತ ಹದಗೆಡುತ್ತಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಅಹಿಂದ ನಾಯಕ ಬಿಜೆಡ್ ಜಮೀರ್ ಅಹಮದ್ ರವರನ್ನ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ತುಳಿಯುವ ಯತ್ನ ಮಾಡ್ತಾ ಇದೆ, ಹೇಗೆಂದು ಮುಸ್ಲಿಂ ಯುವ ಸಮಿತಿಯ ಸದಸ್ಯ ಮುಸ್ತಾಫಾ ಆರೋಪ ಮಾಡಿದ್ದಾರೆ. ತಾಲೂಕಿನ ಕೊಡಿಗೇನಹಳ್ಳಿ ಮುಸ್ಲಿಂ ಯುವ ಸಮಿತಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಇಡಿ ಅಧಿಕಾರಿಗಳನ್ನು ಬಳಸಿಕೊಂಡು ದಾಳಿ ಮಾಡಿದೆ. ಬಿಜೆಪಿ ಸರ್ಕಾರದಲ್ಲಿ ಶೇಕಡ 40% ಸಚಿವರು ಹಗರಣದಲ್ಲಿ ಸಿಲುಕಿದ್ದಾರೆ. ಆದರೆ ಸರ್ಕಾರಕ್ಕೆ ಕಾಣಿಸುತ್ತಿರುವುದು ಮಾಜಿ ಮಂತ್ರಿ ಹಾಗೂ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಮಾತ್ರ. ಬಿಜೆಪಿ ಸಚಿವೆ ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ದು ಮತ್ತೆ ಅವರನ್ನು ಕರೆದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿರುವ ಇಡಿ ಮೂಲಕ ಅಹಿಂದ ನಾಯಕರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದರು. ನಾಯಕರು ಅಥವಾ ಅಹಿಂದ ನಾಯಕರು
ಅಥವಾ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷದವರೇನಾದರೂ ಮಾಡಿದರೆ ಅವಾಗ ಈಡಿಗೆ ಕಣ್ಣು ಕಿವಿ ಎಲ್ಲ ಬಂದುಬಿಡುತ್ತೆ. ಅವರ ಬೆಳವಣಿಗೆಯನ್ನು ಬಿ ಜೆ ಪಿ ಸಹಿಸಲಾಗದೆ ಇಡಿಯ ಮುಖಾಂತರ ಅವ್ರನ್ನ ತುಳಿಯೋ ಒಂದು ಪ್ರಯತ್ನ ಮಾಡ್ತಾರೆ. ಶಶಿಕಲಾ ಜೊಳ್ಳೆ ಮೊಟ್ಟೆ ಹಗರಣದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ರು ಮತ್ತೆ ಅವ್ರನ್ನ ಕರೆದ್ಬಿಟ್ಟು ಸಚಿವರನ್ನಾಗಿ ಮಾಡಿದ್ದಾರೆ. ಅವಾಗ ಇಡಿಗೆ ಕಣ್ಣು ಕಿವಿ ಏನೂ ಕೇಳಿಸಲ್ಲ. ಸೆಕೆಂಡ್, ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರು ಅಕ್ರಮವಾದ ಒಂದು ಇದರಲ್ಲಿ ಪವರ್ ಟಿ ವಿಯಲ್ಲಿ ಪ್ರಸಾರವಾಗಿತ್ತು. ಆಗಲೂ ಅವ್ರಿಗೆ ಇಡಿ ಅವ್ರಿಗೆ ವಿಜಯೇಂದ್ರ ಗೌತಮ್ ಬುದ್ಧ ಥರ ಕಾಣಿಸ್ತಾನೆ. ಅದೇ ಥರ ಈಗಿರುವಂಥ ಬೊಮ್ಮಯ್ಯವರ ಸಂಪುಟದಲ್ಲಿ ಇರುವಂಥ ಶೇಕಡ 40% ಎಲ್ಲ ಸಚಿವರು ಒಂದಲ್ಲ ಒಂದು ಅಕ್ರಮ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಆ ಸಮಯದಲ್ಲಿ ಅವ್ರು ಬಿ ಜೆ ಪಿ ಆಗಿರೋರಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇಡಿ ಅವ್ರಿಗೆ ಕಣ್ಣು ಕಿವಿ ಕೇಳಿಸಲ್ಲ. ಕೇವಲ ಜಮೀರ್ ಅಹಮ್ಮದ್ರ ಒಂದು ಶಕ್ತಿಯಾಗಿ ಬೆಳೀತಾ ಇರೋದನ್ನು ಸಹಿಸಲಾಗದಂತಹ ಬಿ ಜೆ ಪಿಯವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಈ ದಿನ ಜಮೀರ್ ಅಹಮ್ಮದ್ರ ಮೇಲೆ ಇಡಿ ದಾಳಿ ಮಾಡಿಸಿದ್ದಾರೆ. ಇಡಿ ದಾಳಿಯಿಂದ ಜಮೀರ್ ಅಹಮ್ಮದ್ ಖಾನ್ನ ಕುಗ್ಗುವಂಥ ಪ್ರಶ್ನೆ ಇಲ್ಲ, ಯಾಕಂದರೆ ಇಡೀ ರಾಜ್ಯ ಇದೆ. ಜಬೀವುಲ್ಲಾ ಮಾತನಾಡಿ, ಜಮೀರ್ ಕೇವಲ ಮುಸ್ಲಿಂ ಜನಾಂಗದ ನಾಯಕರಲ್ಲ, ಅಹಿಂದ ನಾಯಕ. ರಾಜ್ಯದ ಜನತೆ ಜಮೀರ್ ಅಹಮ್ಮದ್ ಪರವಾಗಿದ್ದಾರೆ. ಅವರ ರಾಜಕೀಯ ಬಲ ಕುಗ್ಗಿಸಲು ನಾವು ಬಿಡುವುದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಜಾತಿ ಧರ್ಮ ಮರೆತು ಅಂತ್ಯ ಸಂಸ್ಕಾರ, ಕಿಟ್ ವಿತರಣೆ, ಆರ್ಥಿಕ ಸಹಾಯ ಮಾಡುತ್ತಿರುವ ಜನಪರ ಕೆಲಸಗಳನ್ನು ಸಹಿಸದ ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಿದ್ದು ಇದನ್ನು ಬಿಜೆಪಿ ಸರ್ಕಾರ ಬಿಡಬೇಕು ಎಂದು ಆಗ್ರಹಿಸಿದರು. ಒಂದು ಕೋಮಿನ ನಾಯಕನಲ್ಲ, ಬರೇ ಮುಸ್ಲಿಂ ಜನಾಂಗ ನಾಯಕನಲ್ಲ, ಎಲ್ಲ ಜನಾಂಗಕ್ಕೆ ನಾಯಕ ಜಮೀರ್ ಅಹಮ್ಮದ್ ಅವರು. ಈ ಕೋವಿಡ್ ಟೈಮಲ್ಲಿ ಬಿಜೆಪಿ ಸರ್ಕಾರದ ಮಂತ್ರಿಗಳಿದ್ದರು ಮತ್ತು ಶಾಸಕರುಗಳಿದ್ದರು, ಅವರೆಲ್ಲ ಬಂದು ಏನು ಕೆಲಸ ಮಾಡಿಲ್ಲ. ಅಲ್ಲಿ ಇವರೇ ಎಲ್ಲ ಜನಾಂಗಕ್ಕೂ ಕೋವಿಡ್ ಟೈಮಲ್ಲಿ ಹೋಗಿ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಸಹಾಯ ಮಾಡೋದು, ಹಣದ ಸಹಾಯ, ಆರ್ಥಿಕ ಸಹಾಯ ಎಲ್ಲ ಮಾಡಿ ಅವರು ತಿರ್ಗಾ ಕೋವಿಡ್ನಲ್ಲಿ ಸತ್ತಂತಹ ಮೃತದೇಹಗಳಿಗೆ ಹೋಗಿ ಮಣ್ಣು ಮಾಡಿದಂತಹ ಕೆಲಸ ಮಾಡಿದ್ದಾರೆ ನಮ್ಮ ಜಮೀರ್ ಅಹಮ್ಮದ್ ಅವರು. ಇಂಥ ಒಳ್ಳೆಯ ಕೆಲಸ ನಮ್ಮ ಬಿ ಜೆ ಪಿ ಸರ್ಕಾರ ಸಹಿಸಲಾಗದೆ ಅವರ ಮೇಲೆ ನೇರ ಹೊಣೆ ಆಗ್ತಾ ಇದ್ದಾರೆ. ಎಷ್ಟೋ ಈ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟೋ ಭ್ರಷ್ಟಾಚಾರಗಳು ಇದ್ದಾರೆ, ಅವ್ರಿಗೆ ಇಡಿ ರೈಟ್ ಇಲ್ಲ, ಏನು ರೈಟ್ ಇಲ್ಲ, ಅವ್ರ ಪರವಾಗಿ ಅವರೇ ಮಾಡ್ಕೊಂಡಿದ್ದಾರೆ ಕೆಲಸಗಳನ್ನು. ಜಮೀರ್ ಖಾನ್ಗೆ, ಜಮೀರ್ ಅಹಮ್ಮದ್ ಖಾನ್ಗೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಇನ್ನೇ ಸಂದರ್ಭದಲ್ಲಿ ಮುಸ್ಲಿಂ ಯುವ ಸಮಿತಿಯ ಸದಸ್ಯರಾದ ಮಕಸೂದ್, ಸಲೀಂ, ಮುಬಾರಕ್, ಸಾದಿಕ್ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮ್ಮದ್, ಅಮೋಕ್ ಟಿವಿ, ಮಧುಗಿರಿ. ಮಧುಗಿರಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ 1ನೇ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾನ್ಯ ಶಾಸಕರಾದ ಎಂ ವಿ ವೀರಭದ್ರಯ್ಯ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊ ಬನ್ನಿ. ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಅನುಷ್ಠಾನ ಕಾರ್ಯಕ್ರಮಗಳ ಸಭೆಯಲ್ಲಿ ಕೃಷಿ ಸಹಾಯಕ ನಿರ್ದೇಶಕರಾದ ಹನುಮಂತರಾಯಪ್ಪನನ್ನ ತಾಲೂಕಿನ ರೈತರಿಗೆ ಇಲಾಖೆಯಿಂದ ಬಂದಿರುವ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ರೈತರಿಗೆ ತಲುಪಿಸಿದ್ದಾರೆಯೇ ಹೀಗೆಂದು ಶಾಸಕರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದೆ ತಡಬಡಾಯಿಸಿದ ಸಹಾಯಕ ಕೃಷಿ ಅಧಿಕಾರಿಯ ಕರ್ತವ್ಯ ಲೋಪದ ದೋಷ ಎದ್ದು ಕಾಣುತ್ತಿದೆ. ಅದರಲ್ಲಿ ಜೂನ್ 32/2021 ವಾಡಿಕೆ ಮಳೆ 231.6 ಇದೆ ಸರ್. ಅದರಲ್ಲಿ ಅವರೇಜ್ ಜುಲೈ ಇದರಲ್ಲಿ 22ಕ್ಕೆ ಬಿದ್ದ ಮಳೆ 86.9 ಆಗಿತ್ತು ಸರ್. ನಂತರ ಈಗ ಮತ್ತೆ ಆಗಸ್ಟ್ನಲ್ಲಿ ಚೆನ್ನಾಗಿ ಆಗಿ ಮತ್ತೆ ಜುಲೈನಲ್ಲಿ ಚೆನ್ನಾಗಾಗಿದೆ ಸರ್ ಮಳೆ. ಅದರಲ್ಲಿ ಎಲ್ಲ ಕಡೆ ಸುಮಾರು ಬಿತ್ತನೆ ಆಗಿದೆ ಸರ್, 75% ಬಿತ್ತನೆ ಆಗಿದೆ ಸರ್. ತೇವಾಂಶದ ಏನು ಕೊರತೆ ಎಲ್ಲೂ ಕಂಡು ಬರ್ತಾ ಇಲ್ಲ. ಸ್ವಲ್ಪ ದಿನ ಡ್ರೈ ಸೋಯಿಸ್ ನಿಂತು 4 ದಿನ, ಆಮೇಲೆ ನಂತರ ತಿರ್ಗಾ ನಿನ್ನೆ ಸೈಕ್ಲೋನು ಸ್ವಲ್ಪ ಸಣ್ಣದಾಗಿ ಬಂದಿದ್ದಾಗಿದೆ. ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಸಿಡಿಪಿಒ ಅನಿತರನ್ನ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಮೊಟ್ಟೆಗಳು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ತಲುಪುತ್ತಿಲ್ಲವೆಂಬ ಶಾಸಕರ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದೆ ಅಪೂರ್ಣ ಮಾಹಿತಿ ನೀಡಿದ ಸಿಡಿಪಿಒ ಅನಿತಾ. ಗರ್ಭಿಣಿ ಬಾಣಂತಿ 2950 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು 768 ಜನ ಇದ್ದಾರೆ ಸರ್. ಒಟ್ಟು ಫಲಾನುಭವಿಗಳು 17,898 ಜನ ಇದ್ದಾರೆ ಸರ್. ಕೋವಿಡ್-19 ಕಾಲಕ್ಕೆ ನಾವು ಶಾಲೆಯಲ್ಲಿ ಶಾಲಾ ಪೂರ್ವ ಚಟುವಟಿಕೆ ಮಾಡ್ತಾ ಇಲ್ಲ ಸರ್. ಅದ್ರ ಬದಲಾಗಿ ಮಕ್ಕಳ ಜಾಗೃತಿ ಸಂಸ್ಥೆಯಿಂದ ಪೇರೆಂಟ್ಸ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಮನೆಯ ಅಂಗಳದಲ್ಲಿಯೇ ಅಂಗನವಾಡಿ, ಮನೆಯಲ್ಲಿಯೇ ಊಟ, ಮನೆಯಲ್ಲಿಯೇ ಪಾಠ ಅನ್ನೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸರ್. ಈಗ ಕೋವಿಡ್-19 ಕಾರಣಕ್ಕೆ ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ಕೊಡ್ತಾ ಇದ್ದೀವಿ ಸರ್.
ಪೇರೆಂಟ್ಸ್ಗೆ ಹಾಕ್ತಾ ಇದೀವಿ. ಆನಂತರ ಗರ್ಭಿಣಿ ಬಾಣಂತಿಯರಿಗೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ಗರ್ಭಿಣಿಯವರಿಗೆ ಚುಚ್ಚುಮದ್ದು ಒಂದು ವ್ಯಾಕ್ಸಿನೇಷನ್ ಅನ್ನು ಕೊಡ್ತಾ ಇದೀವಿ ಸರ್. ಬಾಣಂತಿಯರಿಗೂ ಹಾಕ್ತಾ ಇದೀವಿ ಸರ್. ಅಂದ್ರೆ 20% ಹಾಕಿದೆ ಸರ್ ವ್ಯಾಕ್ಸಿನೇಷನ್. ಈ ತಿಂಗಳಲ್ಲಿ 100 ಮಕ್ಕಳನ್ನ ಗುರುತಿಸಿದೀವಿ ಸರ್. ಆಮೇಲೆ ಸ್ಪಿರಿಟನ್ ಫೌಂಡೇಶನ್ ಇಂದ ಉಚಿತವಾಗಿ ಅವರಿಗೆ ಸ್ಪಿರಿಟನ್ ಗ್ರಾನ್ಯೂಲ್ಸ್ ಮತ್ತೆ ಚುಟ್ಟಿ ಕೊಡ್ತಾ ಇದೀವಿ ಸರ್. ಅದು ಈ ತಿಂಗಳು ಕೊಟ್ಟಿದ್ದೀವಿ ಸರ್. ಬರತ್ತಿಗೂ ದಾನಿ ಕಳೆದ ಕೊಡ್ತೀವಿ ಸರ್. ಆನಂತರ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಬಂದು ಸುಕನ್ಯಾ ಸಮೃದ್ಧಿ ಜೊತೆಗೆ ಟ್ಯಾಗ್ ಆಗಿದೆ ಸರ್. ಅದು ಈಗ ಒಂದು 4/2021 ಸುಕನ್ಯಾ ಸಮೃದ್ಧಿ ಜೊತೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲಿ ಟ್ಯಾಗ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್. ಈ ಹಿಂದೆ 700 ಅಪ್ಲಿಕೇಶನ್ ಸುಕನ್ಯಾ ಸಮೃದ್ಧಿ ಇದಕ್ಕೆ 700 ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ ಸರ್. ಈ ಸಭೆಯಲ್ಲಿ ತಾಲೂಕಿನ ಕೆಲ ಅಧಿಕಾರಿಗಳು ಕುಂಭಕರ್ಣನ ರೀತಿಯಲ್ಲಿ ನಿದ್ದೆಗೆ ಜಾರಿ ಪ್ರಗತಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಮಯವನ್ನ ನೀಡದೆ ಬೇಜವಾಬ್ದಾರಿತನ ತೋರಿರುವುದು ಎದ್ದು ಕಾಣುತ್ತಿದೆ. ಇನ್ನು ಮುಂದಾದರೂ ಶಾಸಕರು ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಸೂಕ್ತವಾಗಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಾರೆಯೇ ಕಾದು ನೋಡಬೇಕಿದೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಬಿಜೆಪಿ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗಿದೆ. ವಾಲ್ಮೀಕಿ ಸಮುದಾಯದ ಬಗ್ಗೆ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ. ಹೀಗೆಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಆನಂದ್ ಕುಮಾರ್ ಆರೋಪ ಮಾಡಿದ್ದಾರೆ. ಕೋಲಾರ ನಗರದ ಗಾಂಧಿವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಸದಸ್ಯರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ರಾಜಗೌಡರಿಗೆ ಪ್ರಾತಿನಿಧ್ಯ ಸಿಗದೇ ಇರುವುದನ್ನು ಖಂಡಿಸಿದರು. ವಾಲ್ಮೀಕಿ ಸಮುದಾಯಕ್ಕೆ ಸಂಪುಟದಲ್ಲಿ 3 ಸಚಿವ ಸ್ಥಾನಗಳನ್ನು ನೀಡಬೇಕು, ಶ್ರೀರಾಮುಲುರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಸರ್ಕಾರ ನೀಡಿದ್ದ ಆಶ್ವಾಸನೆಯಂತೆ ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಥೀಮ್ ಪಾರ್ಕ್ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಉಪಮುಖ್ಯಮಂತ್ರಿ ನೀಡದಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರತಿ ಹಂತದಲ್ಲೂ ವಾಲ್ಮೀಕಿ ಜನಾಂಗವನ್ನು ನಿರ್ಲಕ್ಷಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಹೋರಾಟಕ್ಕೆ ಜಯವಾಗಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ನಳಿನ್ ಕುಮಾರ್ ಕಟೀಲ್ ಹಾಗೂ ಬಸವರಾಜ ಬೊಮ್ಮಾಯಿರವರು ವಾಲ್ಮೀಕಿ ಜನಾಂಗದವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ವಾಲ್ಮೀಕಿ ಜನಾಂಗಕ್ಕೆ ನ್ಯಾಯ ಸಿಗದ ಪಕ್ಷದಲ್ಲಿ ಮುಂದೆ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವ ಆನಂದ್ ಕುಮಾರ್ ಎಚ್ಚರಿಕೆ ನೀಡಿದರು. ಮೊದಲನೆಯದಾಗಿ ಬಿಜೆಪಿ ಸರ್ಕಾರ ರಚನೆಯಾದ ದಿನದಿಂದಲೂ ಶ್ರೀರಾಮುಲುರನ್ನು DCM ಮಾಡಬೇಕು ಅನ್ನೋದು ವಾಲ್ಮೀಕಿ ಸಮಾಜದ ಒಂದು ಬೇಡಿಕೆಯಾಗಿತ್ತು. ಆದರೆ ಆ ಆಸೆ ಕೂಡ ಈಡೇರಲಿಲ್ಲ. ಈಗ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಶ್ರೀರಾಮುಲುರನ್ನು DCM ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಆದರೆ ಈಗ ಹೈಕಮಾಂಡ್ ಹೊಸದಾಗಿ DCM ಸ್ಥಾನಕ್ಕೆ ಒಂದು ಸಾಂವಿಧಾನಿಕ ಮನ್ನಣೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದೆ. ಈ ಹಿಂದೆ ನಿಮ್ಮದೇ ಸರ್ಕಾರದಲ್ಲಿ 3 ಜನ DCMಗಳನ್ನ ಮಾಡಿದ್ದು ಯಾವ ಪುರುಷಾರ್ಥಕ್ಕಾಗಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ ಈ ದಿನ. ಹೀಗಾಗಿ ನಮ್ಮ ಈ ಇವತ್ತಿನ ದಿನ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಪ್ರಮುಖವಾದ ಒಂದು 4 ಬೇಡಿಕೆಗಳನ್ನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ, ಜೆ.ಪಿ. ನಡ್ಡಾ ಅವರೇ, ರಾಜ್ಯಾಧ್ಯಕ್ಷರಾದಂಥ ನವೀನ್ ಕುಮಾರ್ ಕಟೀಲ್ ಅವರೇ, ಯಡಿಯೂರಪ್ಪನವರೇ ಮತ್ತು ಬಸವರಾಜ ಬೊಮ್ಮಾಯಿ ಅವರೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಏನು ನಮ್ಮ ಬಹುದಿನಗಳ ಬೇಡಿಕೆ ತಮ್ಮ ವಚನಭ್ರಷ್ಟ ಸರ್ಕಾರದಿಂದ ಹೊರಹೊಮ್ಮಿದೆ. ಸುಮಾರು ವರ್ಷಗಳಿಂದ ನಮಗೆ ಇದೇ ವಚನಭ್ರಷ್ಟ ಮಾತುಗಳನ್ನು ಕೊಟ್ಕೊಂಡು ಮಾನ್ಯ ಯಡಿಯೂರಪ್ಪನವರು ಆಲ್ರೆಡಿ ಹೋದ್ರು ಮನೆಗೆ. ಈಗ ನಮಗೆ ಮದಕರಿ ಥೀಮ್ ಕಾರ್ಕು ಇಲ್ಲ, 7.5 ಮೀಸಲಾತಿನೂ ಇಲ್ಲ, ಹಾಗೂ ಪ್ರತ್ಯೇಕ ಸಚಿವಾಲಯನೂ ಆಶ್ವಾಸನೆಗಷ್ಟೇ ಪತ್ರದಲ್ಲಿ ಮಾತ್ರ ಕೊಟ್ಟಿದ್ದೀರಿ, ಇದುವರೆಗೂ ಯಾವುದೇ ರೀತಿ ಚಾಲನೆ ಕೊಟ್ಟಿಲ್ಲ. ನಾವು ನಿಮಗೆ ಎಚ್ಚರಿಕೆಯನ್ನು ಈ ಮೂಲಕ ಕೋಲಾರ ಜಿಲ್ಲಾ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ವತಿಯಿಂದ ತಮಗೆ ಇದೊಂದು ಎಚ್ಚರಿಕೆ ಸಂದೇಶ ಅಂತ ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ತಮ್ಮ BJP ಸರ್ಕಾರಕ್ಕೆ ನಾವು ವಿರುದ್ಧವಾಗಿ ನಮ್ಮ ಜನಾಂಗನ ನಾವು ಎಚ್ಚರಗೊಳಿಸುವಂಥ ಒಂದು ಕಾರ್ಯ ಮಾಡ್ತೀವಿ ಅಂತ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೋಟೆ ಶ್ರೀನಿವಾಸ್, ಕಾರ್ಯದರ್ಶಿಗಳಾದ ರಂಗನಾಥ್, ಸುರೇಶ್ ಮತ್ತಿತರರು ಭಾಗವಹಿಸಿದರು. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಕ್ ಟಿವಿ. ಹಿಂದೆಂದಿಗೂ ನಿಮ್ಮೊಂದಿಗೆ.